ನರಸಿಂಹ ಅವರು ಸಂಪರ್ಕದಲ್ಲಿದ್ದಾರೆ. ನರಸಿಂಹ ಅವರು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯದಾಗಿ ಏನ್ ಹೇಳ್ತೀರಾ? ಎಸ್, ರಿಯಾಜ್ ಅಹಮದ್ ಅವರೇ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ, ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯದಾಗಿ? ಇದನ್ನ ಇಲ್ಲನ್ನೇ ಬಿಡಬೇಕು, ಕುತ್ಕೊಂಡು ಚರ್ಚೆ ಮಾಡಬೇಕು, ಸಮಸ್ಯೆಗಳನ್ನು ಬಗೆಹರಿಸಬೇಕು, ಸೌಹಾರ್ದತೆಯನ್ನು ಕಾಪಾಡಬೇಕು. ಆಮೇಲೆ ಏನೇ ಸಮಸ್ಯೆಗಳಿದ್ರು ಬಂದು ಎದುರ ಕರೆದು ಚರ್ಚೆ ಮಾಡಿದ್ರೆ ಇದರಿಂದ ಸೊಲ್ಯೂಷನ್ ಕಂಡುಹಿಡಿಬೋದು. ಅದನ್ನು ಬಿಟ್ಟರೆ ಆರೋಪ ಪ್ರತಿ ಆರೋಪ ಮಾಡಲೇಬೇಕು, ನೀವು ಕೆಟ್ಟವರು ಅಂದರೆ ಇದರಿಂದ ಇನ್ನೂ ಜಾಸ್ತಿನೇ ಆಗುತ್ತೆ. ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ, ಯಾಕಂದರೆ ಜನಸಾಮಾನ್ಯರು ಭಾಳ ಹಾಳಾಗ್ತಾ ಇದೆ. ಜನಸಾಮಾನ್ಯರು ದುಡ್ಡು ತಿನ್ನೋವಂಥವ್ರು, ಕೂಲಿ ಮಾಡೋವಂಥವ್ರದ್ದು ಅವ್ರ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಅವ್ರ ಮನೆಯಲ್ಲಿ ಅಡುಗೆ ಇದೆಯೋ ಇಲ್ಲ ಅಂತ ಅದನ್ನು ಕೇಳ್ತಾ ಇಲ್ಲ, ನೋಡ್ತಾ ಇಲ್ಲ. ಇಂತಹ ಅಭಿಯಾನಗಳನ್ನು ಹಮ್ಮಿಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ಎಸ್, ಕೂತು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ರಿಯಾಜ್ ಅಹಮದ್ ಅವರೇ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.